ಜನವರಿ ದಿನಾಂಕ 3-4 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆರಶೆಟ್ಟಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಎಸ್ಎಫ್ ಸಿದ್ದನಗೌಡರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ, ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಧಾರವಾಡ ಸಹಯೋಗದಲ್ಲಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು. ದಿನಾಂಕ 3 ಬೆಳಗ್ಗೆ 11 ಸಮಾರಂಭವನ್ನು ಗಣಿ ಮತ್ತು ಭೂವಿಜ್ಞಾನ, ಮಹಿಳಾ ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆಚಾರ್ ಹಾಲಪ್ಪ ಬಸಪ್ಪ ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಪುರುಷ ಸ್ಪರ್ಧಿಗಳು 617 ಹಾಗೂ ಮಹಿಳಾ ಸ್ಪರ್ಧಿಗಳು 295, ಹೀಗೆ ಒಟ್ಟು 912 ಸ್ಪರ್ಧಿಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದಾರೆ ಹಾಗೂ ಇನ್ನೂ ಹೆಚ್ಚಿನ ನೌಕರರು ನೋಂದಣಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಟೀಶರ್ಟ್, ಕ್ಯಾಪ್ ವಿತರಿಸಲಾಗುವುದು. ಕ್ರೀಡಾಪಟುಗಳಿಗೆ 2 ಕೂಡ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಇಲಾಖೆ ಒಂದು ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲೆಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಇದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಪ್ರತಿ ವರ್ಷ ಏರ್ಪಡಿಸ್ತಾ ಬಂದಿದೆ. ಇದು ಒಂದು ಸರ್ಕಾರಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ತೀರ್ಮಾನಿಸಿದ ಪ್ರಕಾರ ಸುಮಾರು 3 ಮತ್ತು 4 ನಮ್ಮ ಧಾರವಾಡದ ಆರಣಶೆಟ್ಟಿ ಕ್ರೀಡಾಂಗಣದಲ್ಲಿ ಜರುಗ್ತಾ ಇದೆ. ಈ ಒಂದು ಕ್ರೀಡೆಯಲ್ಲಿ ಈಗಾಗಲೇ ಜಿಲ್ಲೆಯ ಇದಕ್ಕೆ ಒಂದು ಆನ್ಲೈನ್ ಮೂಲಕ ನಾವು ರಿಜಿಸ್ಟ್ರೇಷನ್ ಕೂಡ ಚಾಲೂ ಮಾಡಿದ್ವಿ. ಈಗಾಗಲೇ ಸುಮಾರು 900 ಜನ ಈಗಾಗಲೇ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಇನ್ನೂ ಹಲವಾರು ನೌಕರರು ರಿಜಿಸ್ಟ್ರೇಷನ್ ಒಂದು ಮಾಡ್ತಾ ಇದ್ದಾರೆ. ಇದಷ್ಟಲ್ಲೂ ಕೂಡ ಕೆಲವು ಸಾಕಷ್ಟು ಜನ ನೇರವಾಗಿಯೂ ಕೂಡ ಬಂದು ಬಾಗುತ್ತಾರೆ. ಸುಮಾರು 1500 ರಿಂದ 2000 ನೌಕರರು ಈ ಒಂದು ಕ್ರೀಡಾಕೂಟ ಮತ್ತು ಸಂಸ್ಕೃತ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಇದು ಒಂದು ಜಿಲ್ಲಾಡಳಿತ ಸಹಯೋಗದಲ್ಲಿ ನೌಕರರಿಗಾಗಿ. ನೌಕರರು ಏನು ದಿನನಿತ್ಯದಲ್ಲಿ ಒತ್ತಡದ ಮಧ್ಯೆ ಕೆಲಸ ಮಾಡ್ತಾರೆ ವರ್ಷವಿಡೀ, ಅವರಿಗೋಸ್ಕರ ಸರ್ಕಾರದ ಒಂದು ಯೋಜನೆ, ಅವರು ಒಂದು ಕ್ರಿಯಾಶೀಲತೆಯನ್ನು ಒಂದು ವಿಭಿನ್ನ ಒಂದು ಇದರಲ್ಲಿ ಕ್ರಿಯೇಟಿವಿಟಿಯಲ್ಲಿ ಅವರು ಪಾಲ್ಗೊಂಡಾದರೆ ಅವರಿಗೆ ಒಂದು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಅನುಕೂಲ ಆಗುವ ದೃಷ್ಟಿಯಿಂದ ಈ ಕ್ರೀಡೆಗಳು ಮಾತ್ರ ಅಲ್ಲ ಸಂಸ್ಕೃತ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಪ್ರತಿ ವರ್ಷ ಸುಮಾರು ಅದ್ದೂರಿಯಾಗಿಯೂ ಅಂದರೆ ಅದ್ದೂರಿಯಾಗಿಂತಲೂ ಭಾಳಷ್ಟು ಜನರು ಉತ್ಸಾಹದಿಂದ ಪಾಲ್ಗೊಳ್ತಾರೆ. ಇದರಿಂದ ನೌಕರರಲ್ಲೂ ಕೂಡ ಒಂದು ಕ್ರಿಯಾಶೀಲತೆ ಮೂಡಿದೆ ಅನ್ನುವಂಥ ಮಾತನ್ನು ಕೂಡ ನಾವು ತಿಳಿಸ್ತೇವೆ. ಇದನ್ನು ಈಗಾಗಲೇ ನಾವು ಈ ಒಂದು ಕ್ರೀಡೆಗಳು 3 ಈಗಾಗಲೇ ಒಂದು ಪ್ರೋಟೋಕಾಲ್ ಪ್ರಕಾರ ಮಾನ್ಯ ಆರಣಶೆಟ್ಟಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವರದ್ದು ಸಭೆಯಲ್ಲಿ ಪ್ರೋಟೋಕಾಲ್ ಪ್ರಕಾರ ಪ್ರಹ್ಲಾದ್ ಜೋಶಿಯವರಾಗಿರ್ಬೋದು, ಸಭಾಪತಿಯವರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಸ್ಥಳೀಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಮಂಡಳಿಯ ಎಲ್ಲ ಅಧ್ಯಕ್ಷರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವತ್ತು ಜಿಲ್ಲಾಧಿಕಾರಿಗಳು, ಮಾನ್ಯ CEO ಸಾಹೇಬರು ಅವರು ಕೂಡ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಒಂದು ಉದ್ಘಾಟನೆ ಕಾರ್ಯಕ್ರಮದ ನಂತರ ಎಲ್ಲ ಕ್ರೀಡೆಗಳು ಬಹಿರಂಗ ಕ್ರೀಡೆಗಳು ಮತ್ತು ಅಥ್ಲೆಟಿಕ್ಸು ಎಲ್ಲ ಆರಣಶೆಟ್ಟಿ ಕ್ರೀಡಾಂಗಣದಲ್ಲಿ ಜರುಗ್ತಾ ಇದ್ದಾರೆ. ಅವರು ಹಲವಾರು ಇದನ್ನು ಮಾಡಿದರು. ಆಮೇಲೆ ಮಾರನೇ ದಿನ 4 ಸಂಸ್ಕೃತ ಸ್ಪರ್ಧೆಗಳು ಅರೂರು ವೆಂಕಟರಾವ್ ಸಭಾಭವನದಲ್ಲಿ ನಡೀತಾ ಇದ್ದಾವೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರಣಶೆಟ್ಟಿ ಕ್ರೀಡಾಂಗಣದಲ್ಲಿ ಜರುಗ್ತಾ ಇದ್ದಾರೆ. ಅವರು ಹಲವಾರು ಇದನ್ನು ಮಾಡಿದರು. ಆಮೇಲೆ ಮಾರನೇ ದಿನ 4 ಸಂಸ್ಕೃತ ಸ್ಪರ್ಧೆಗಳು ಅರೂರು ವೆಂಕಟರಾವ್ ಸಭಾಭವನದಲ್ಲಿ ನಡೀತಾ ಇದ್ದಾವೆ. ಆ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಲಿಂಗರಾಜ್ ಅಂಗಡಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, DHO ಆಗಿರ್ಬೋದು, DDPO ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಸೇವಾ ನೌಕರಿಗಾಗಿನ ಒಂದು ಏನು ಕ್ರೀಡೆ ನ್ಯಾಷನಲ್ ರಾಜ್ಯ ಮಟ್ಟದಲ್ಲಿ ಸುಮಾರು
ಸುಮಾರು ಒಂದು 15 19 ಪ್ರೈಸ್ ನಮಗೆ ಸ್ಟೇಟ್ ಲೆವೆಲ್ ವಿನ್ ಆಗಿದ್ದು ನಾವು ಲಾಸ್ಟ್ ಟೈಮ್ ಸ್ಟೇಟ್ ಲೆವೆಲ್ ನಲ್ಲಿ ಜಿಲ್ಲೆಯಲ್ಲಿ ಗೆದ್ದಂತವರು ನಾನು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ವಿನ್ ಆಗಿದ್ದು ಅದರಲ್ಲಿ ನ್ಯಾಷನಲ್ ಹೋದಂತ ಒಬ್ಬರು ಗಿನ್ವಾಲದ ಅಂತ ಹೇಳಿ ಅವರ ಪ್ರಿಯೋ ನಾಗರಾಜ್ ಗಿನ್ವಾಲದ ಅಂತ ಹೇಳಿ ಅವರು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದರು ಅವರು ಗಿಟಾರ್ ಸ್ಪರ್ಧೆಯಲ್ಲಿ ಅಂತ ಅವರು ಕೂಡ ಒಂದು ಅವರಿಗೂ ಕೂಡ ಒಂದು ಸಂಸ್ಕೃತಿ ಸ್ಪರ್ಧೆ ಇದರಲ್ಲಿ ಅವರಿಗೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಪ್ರಥಮ ಬಾರಿಗೆ ಬಹಳಷ್ಟು ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಯಾರೂ ವಿಜೇತರಾಗಿದ್ದಿಲ್ಲ ಅಂತ ಕೂಡ ನಮ್ಮವರಾದಂಥ ಕಲಘಟ್ಟಿ ತಾಲೂಕಿನ ಪ್ರಿಯವಾದಂಥ ನಾಗರಾಜ್ ಗಿನವಳದವರು ಕೂಡ ಆ ಒಂದು ಇದರಲ್ಲಿ ಸಭೆಯಲ್ಲಿ ಅವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಸುಮಾರು ಬಹಳಷ್ಟು ಎಲ್ಲ ಎಲ್ಲ ನಮೂನೆ ಕ್ರೀಡೆಗಳು ಕೂಡ ಇದ್ದಾವೆ ಒಂದು 5-6 ಗುಂಪು ಸ್ಪರ್ಧೆಗಳಿದಾವೆ ಆಮೇಲೆ ವೈಯಕ್ತಿಕ ಎಲ್ಲ ನಮೂನೆಯ ಸ್ಪರ್ಧೆಗಳು ಇದ್ದಾವೆ ಸುಮಾರು ಒಂದು 8 ವೈಯಕ್ತಿಕ ಆಗ್ತಾವೆ ಒಂದು 5 ಗುಂಪು ಸ್ಪರ್ಧೆಗಳು ಆಗ್ತಾವೆ ಮತ್ತು ಲೇಡೀಸು ಜೆಂಟ್ಸು ಈ ರೀತಿ ಪ್ರತ್ಯೇಕವಾದಂಥ ಇವು ಸ್ವಿಮ್ಮಿಂಗ್ ಕೂಡ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅವು ಕೂಡ ಒಂದು 25 ಥರ ಇವೆಂಟ್ ಇದಾವೆ ಅವು ಆಮೇಲೆ 20 ಅಥ್ಲೆಟಿಕ್ಸ್ನಲ್ಲಿ 28 ವಿಭಾಗಗಳಿದಾವೆ ಆ ಎಲ್ಲ ಕ್ರೀಡೆಗಳೇನು ಬರ್ತಾರೆ ಕುಸ್ತಿ ಇದೆ ಕುಸ್ತಿಯಲ್ಲಿ ಕೂಡ ಒಂದು 10 ಕೆಜಿ ವೈಸ್ ಅವ್ರದ್ದು ಒಂದು 10 ವಿಭಾಗಗಳಲ್ಲಿ ಕೂಡ ಸ್ಪರ್ಧೆಗಳು ನಡೀತವೆ ಸ್ಪರ್ಧೆ ಸಂಸ್ಕೃತ ಸ್ಪರ್ಧೆಗಳಲ್ಲಿ ಜಾನಪದ ಕ್ರೀಡೆ ಜಾನಪದ ನೃತ್ಯ ಮತ್ತು ನಾಟಕಗಳು ಕೂಡ ಸ್ಪರ್ಧೆಗಳು ಕೂಡ ನಡೀತಾಯಿದ್ದಾವೆ ಅದಷ್ಟರಲ್ಲೇ ಕೂಡ ಒಂದು 16 ವಿವಿಧ ಸುಗಮ ಸಂಗೀತ ಆಗಿರ್ಬೋದು ಗಿಟಾರ್ ಪಂಕ್ತಿ ವಾದ್ಯಗಳಾಗಿರ್ಬೋದು ಶಸ್ತ್ರ ಇದ್ದಂಥ ಲಾಸ್ಟ್ ಟೈಮ್ ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ 2ನೇ ಸ್ಥಾನವನ್ನು ಗೆಲ್ಲಿದ್ವಿ ನಾಟಕದಲ್ಲಿಯೂ ಕೂಡ 3ನೇ ಸ್ಥಾನವನ್ನು ನಾವು ಧಾರವಾಡ ಜಿಲ್ಲೆಯನ್ನು ಪಡೆದಿದ್ವಿ ಈ ಸಲನೂ ಕೂಡ ನೌಕರರು ಅತ್ಯಂತ ಉತ್ಸಾಹದಿಂದ ಇದರಲ್ಲಿ ಪಾಲ್ಗೊಂಡು ಈ ಸ್ಥಾನದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಆದಷ್ಟು ನಮ್ಮ ಜಿಲ್ಲೆಗೆ ಇದನ್ನಾಗಿ ನಡೆಸಿರುವಂಥ ಕ್ರಿಯೆಯಲ್ಲಿ ನಮ್ಮ ನೌಕರರು ಪಾಲ್ಗೊಳ್ತಾ ಇದ್ದಾರೆ ಅಂತ ಆಶಯದಿಂದ ನಾನು ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ 45 ಕೆಳಗಿನವ್ರಿಗೆ 45 ಮೇಲಿನವ್ರಿಗೆ ಸಂತೋಷ ದಿನಾಂಕ 3ರಂದು ಕ್ರೀಡೆ ನಡೆಯುವ ಸ್ಥಳದಲ್ಲಿ ಭಾಗವಹಿಸುವ ನೌಕರರ ಕ್ರೀಡಾಪಟುಗಳು ನೋಂದಣಿ ಸಮಯದಲ್ಲಿ ತಮ್ಮ ಇಲಾಖೆಯಿಂದ ಕೊಡಲ್ಪಟ್ಟ ಗುರುತಿನ ಚೀಟಿ ತೋರಿಸಿ ಹಾಜರಾತಿ ಪ್ರಮಾಣ ಪತ್ರವನ್ನು ಪಡೆಯತಕ್ಕದ್ದು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಪ್ರಮಾಣ ಪತ್ರಗಳು ಹಾಗೂ ಮೆಡಲ್ಗಳನ್ನು ಸ್ಥಳದಲ್ಲಿ ವಿತರಿಸಲಾಗುವುದು ದಿನಾಂಕ 4ರಂದು ಬೆಳಗ್ಗೆ 10 ಗಂಟೆಗೆ ಧಾರವಾಡ ನಗರದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಲಾಗುವುದು ಈ ಸ್ಪರ್ಧೆಗಳ ಉದ್ಘಾಟನೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಭಜಂತ್ರಿ ಹಾಗೂ ಉಪನಿರ್ದೇಶಕರಾದಂಥ ಎಸ್ಎಸ್ ಕೆಳತಿಮಠ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಶ್ರೀಮತಿ ಶಶಿ ಪಾಟೀಲ್ ಭೂ ದಾಖಲೆಗಳ ಉಪನಿರ್ದೇಶಕರಾದ ವಿಜಯಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ ಆಗಮಿಸಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ಎಫ್ ಸಿದ್ದನಗೌಡರ್ ವಹಿಸಿಕೊಳ್ಳಲಿದ್ದಾರೆ ಧಾರವಾಡ ನಗರದಲ್ಲಿ ಅಥ್ಲೆಟಿಕ್ಸ್ ವಾಲಿಬಾಲ್ ಹಾಗೂ ಟೆನ್ನಿಕ್ವೆಂಟ್ ಹಾಗೂ ಗ್ಲೋಬಾಲ್ ಮುಂತಾದ ಸ್ಪರ್ಧೆಗಳು ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನಡೆಯಲಿವೆ ಟೇಬಲ್ ಟೆನಿಸ್ ಶಡಲ್ ಬ್ಯಾಡ್ಮಿಂಟನ್ ಕುಸ್ತಿ ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ದೇಹದಾರ್ಢ್ಯ ಸ್ಪರ್ಧೆಗಳು ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದರು ಈಜು ಸ್ಪರ್ಧೆಗಳು ಶಿವಗಿರಿ ಈಜುಗುಳ ಎಪಿಎಂಸಿ ಹುಬ್ಬಳ್ಳಿಯಲ್ಲಿ ನಡೆಯಲಿವೆ ಫುಟ್ಬಾಲ್ ಹಾಕಿ ಬಾಸ್ಕೆಟ್ಬಾಲ್ ಆಟಗಳನ್ನು ಕೆಸಿಡಿ ವಿಜ್ಞಾನ ಮಹಾವಿದ್ಯಾಲಯದ ಮೈದಾನದಲ್ಲಿ ನಡೆಯಲಿವೆ ಚೆಸ್ ಆಟಗಳು ಎಲ್ಐಸಿ ಜಮಖಾನದಲ್ಲಿ ನಡೆಯಲಿದೆ ಕೇರಂ ಸ್ಪರ್ಧೆಗಳು ನೌಕರ ಸಂಘದ ಸಭಾಭವನದಲ್ಲಿ ಕಬಡ್ಡಿ ಆಟವನ್ನು ಭಾರತೀಯ ಕ್ರೀಡಾ ಪ್ರಾಧಿಕಾರ ಮೈದಾನದಲ್ಲಿ ಟೆನಿಸ್ ಆಟವನ್ನು ರಾಜ್ಯಾಧ್ಯಕ್ಷರಾದ ಪವಿಲಿಯನ್ ಈಜುಗೊಳದ ಹತ್ತಿರ ಧಾರವಾಡದಲ್ಲಿ ನಡೆಯಲಿವೆ ಬಾಲ್ ಬ್ಯಾಡ್ಮಿಂಟನ್ ಆಟಗಳು ಯುಪಿಎಸ್ ಶಾಲೆ ಆವರಣದಲ್ಲಿ ನಡೆಯಲಿವೆ ಹಾಗೂ ಹ್ಯಾಂಡ್ಬಾಲ್ ಆಟಗಳು ಮಲಸಜ್ಜನ ವ್ಯಾಯಾಮ ಶಾಲೆಯಲ್ಲಿ ನಡೆಯಲಿವೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಎಡಳ್ಳಿ ಆರ್ಬಿ ಲಿಂಗದಾಳ್ ರಾಜಶೇಖರ್ ಬಾಣದ್ ಮಲ್ಲಿಕಾರ್ಜುನ್ ಸೊಲಗಿ ಡಾಕ್ಟರ್ ಬಿಎಚ್ ಕುರಿ ಲಕ್ಷ್ಮಣ ರಜಪೂತ್ ಸುರೇಶ್ ಜಟ್ಟಣ್ಣವರ್ ಸುರೇಶ್ ಬೆಡಕಿ ಬಿಬಿ ಕುರಬೆಟ್ಟ ಸುರೇಶ್ ಹಿರೇಮಠ್ ಉಪಸ್ಥಿತರಿದ್ದರು